ನಮಸ್ಕಾರ ವೀಕ್ಷಕರೇ ಅಗ್ನಿಮಿನಿಟಿಗೆ ಸ್ವಾಗತ ಶಿವಸೇನೆಯ ಮಾಜಿ ಕಾರ್ಪೊರೇಟರ್ ಅಶೋಕ್ ಸಾವಂತ್ ಕೊಲೆ ನಂತರ ಶಿವಸೇನೆಯ ಮತ್ತೊಬ್ಬ ಪ್ರಮುಖ ನಾಯಕ ಸಚಿನ್ ಸಾವಂತ್ ಕೊಲೆ ಮುಂಬೈನಲ್ಲಿ ಸಾಕಷ್ಟು ಸದ್ದು ಮಾಡಿದ್ದು ಇದೀಗ ಸಚಿನ್ ಸಾವಂತ್ ಕೊಲೆಯ ಮತ್ತೊಬ್ಬ ಆರೋಪಿಯನ್ನು ಮುಂಬೈ ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಕೊಲೆಗಡುಕ ಉಮೇಶ್ ಸಹಾನಿ ವ್ಯಕ್ತಿಯೊಬ್ಬರನ್ನು ಭೇಟಿ ಮಾಡಲು ಹೋಗುತ್ತಿರುವ ಮಾಹಿತಿ ಮುಂಬೈ ಕ್ರೈಂ ಬ್ರಾಂಚ್ ಪೊಲೀಸರಿಗೆ ಸಿಕ್ಕ ತಕ್ಷಣ ಸ್ಥಳವನ್ನು ಸುತ್ತುವರೆದ ಪೊಲೀಸ್ ಪಡೆ ಉಮೇಶ್ ಸಹಾನಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ನಂತರ ಆರೋಪಿಯನ್ನು ಈ ತಿಂಗಳ ಇಪ್ಪತ್ತೈದರವರೆಗೆ ಪೊಲೀಸ್ ಕಸ್ಟಡಿಯಲ್ಲಿಟ್ಟು ತನಿಖೆ ನಡೆಯಲಿದೆ ಎಂದು ಡಿಸಿಪಿ ಅಕ್ಬರ್ ಪಠಾಣ್ ತಿಳಿಸಿದ್ದಾರೆ ಶಿವಸೇನೆಯ ಮಾಜಿ ಕಾರ್ಪೊರೇಟರ್ ಅಶೋಕ್ ಸಾವಂತ್ಗೆ ಇಪ್ಪತ್ತು ಬಾರಿ ಕೊಂದಿದ್ದರು ಮತ್ತು ಈ ಕೊಲೆಗೆ ಕೇಬಲ್ ಮಾಫಿಯಾ ಕಾರಣವಾಗಿತ್ತು ನಂತರ ಅದೇ ಶಿವಸೇನೆಯ ಪ್ರಮುಖ ಸಚಿನ್ ಸಾವಂತ್ಗೆ ಫೈರ್ ಮಾಡಿ ಕೊಲ್ಲಲಾಗಿದ್ದು ಈ ಕೊಲೆಗೆ ಸ್ಲಂ ಜಾಗದ ವಿವಾದವೊಂದು ಕಾರಣವಾಗಿದೆ ಅವತ್ತು ಶೂಟರ್ಗಳು ಗುಂಡು ಹಾರಿಸಿದಾಗ ಒಮ್ಮೆ ತಪ್ಪಿಸಿಕೊಂಡ ಸಚಿನ್ ಸುಮಾರು ಇನ್ನೂರು ಮೀಟರ್ ಓಡುತ್ತಾ ಜೀವ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಆದರೆ ಶೂಟರ್ಗಳು ಸಿನಿಮೀಯ ರೀತಿ ಆತನ ಹಿಂದೆಯೇ ಚೇಸ್ ಮಾಡಿ ಎರಡೂ ಪಿಸ್ತೂಲ್ಗಳಿಂದ ಬುಲೆಟ್ ಪಂಪ್ ಮಾಡಿದಾಗ ನೆಲಕ್ಕುರುಳಿದ ಸಚಿನ್ ಉಸಿರು ನಿಲ್ಲಿಸಿದ್ದಾರೆ ಮುಂಬೈ ಶಿವಸೇನೆಯ ಸ್ಥಳೀಯ ಪ್ರಮುಖ ಆಗಿದ್ದ ಸಚಿನ್ ಸಾವಂತ್ ಕೊಲೆಯ ಹಿಂದೆ ಬಿಸಿನೆಸ್ ವೈಷಮ್ಯವಿದ್ದು ಕೃತ್ಯದಲ್ಲಿ ಭಾಗಿಯಾದ ಕಾಂಟ್ರಾಕ್ಟ್ ಕಿಲ್ಲರ್ಗಳು ಕೊಲೆಯ ನಂತರ ಉತ್ತರ ಪ್ರದೇಶದಲ್ಲಿ ತಲೆಮರೆಸಿಕೊಂಡಿದ್ದರು ಕೊಲೆ ಪ್ಲಾನ್ ಮಾಡಿದ್ದ ಪಟೇಲ್ ಮತ್ತು ಶರ್ಮಾ ಬಂಧನದ ನಂತರ ಎಲ್ಲ ಸಂಗತಿಗಳು ಬಯಲಾಗಿದ್ದು ಇವರಿಬ್ಬರು ಬ್ರಿಜೇಶ್ ಮತ್ತು ಪಾಲ್ ಎಂಬುವರ ಮೂಲಕ ಸುಪಾರಿ ಕಿಲ್ಲರ್ಗಳಾದ ಲೋಕೇಶ್ ಸಿಂಗ್ ಸೋನು ನೀಲೇಶ್ ಶರ್ಮಾ ಮತ್ತು ಕೆಲವರಿಗೆ ಅಡ್ವಾನ್ಸ್ ಮೂರು ಲಕ್ಷ ಕೊಟ್ಟು ನಂತರ ಏಳು ಲಕ್ಷ ಕೊಡುವುದಾಗಿ ತಿಳಿಸಿದ್ದರು ಇವರೆಲ್ಲರ ಬಂಧನದ ನಂತರ ಈಗ ಉಮೇಶ್ ಸಹಾನಿ ಸಿಕ್ಕಿಬಿದ್ದು ಸಚಿನ್ ಸಾವಂತ್ ಕೊಲೆಗೆ ಬಳಸಲಾದ ಎರಡೂ ಪಿಸ್ತೂಲ್ಗಳನ್ನು ಇದೇ ಉಮೇಶ್ ಸಹಾನಿ ಹಂತಕರಿಗೆ ನೀಡಿದ್ದು ಮತ್ತು ಟಾರ್ಗೆಟ್ ಸಚಿನ್ ಸಾವಂತ್ ಬಗ್ಗೆ ಫೀಲ್ಡಿಂಗ್ ಅಂದರೆ ಸಚಿನ್ ಚಲನವಲನದ ಸಂಪೂರ್ಣ ಮಾಹಿತಿಯನ್ನು ಹಂತಕರಿಗೆ ತಲುಪಿಸುತ್ತಿದ್ದ ಎಂದು ತಿಳಿದುಬಂದಿದೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ